ನಮಸ್ಕಾರ ವೀಕ್ಷಕರೇ ಇನ್ವೆಸ್ಟ್ ಮ್ಯಾನೇಜರ್ ಯೂಟ್ಯೂಬ್ ಚಾನೆಲ್ನ ವಾರದ ಕತೆ ಚಾರ್ಟ್ನ ಜೊತೆ ಕಾರ್ಯಕ್ರಮದ 23ನೇ ಎಪಿಸೋಡ್ಗೆ ಸ್ವಾಗತ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ ಹಾಗೂ ಟ್ರೇಡಿಂಗ್ ಬಗ್ಗೆ ರೆಗ್ಯುಲರ್ ಆಗಿ ಇನ್ಫಾರ್ಮೇಷನ್ಗಳನ್ನು ನಾವಿಲ್ಲಿ ಶೇರ್ ಮಾಡ್ತೇವೆ ಸೊ ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಐಕಾನ್ ಅನ್ನು ಕೂಡ ಒತ್ತಿ ಅದೇ ರೀತಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಹಾಗೂ ಟೆಲಿಗ್ರಾಮ್ನಲ್ಲಿ ಕೂಡ ನಮ್ಮನ್ನು ಫಾಲೋ ಮಾಡಬಹುದು ಈ ವಿಡಿಯೋದಲ್ಲಿ ಕಳೆದ ವಾರ ನಾವು ತೆಗೆದುಕೊಂಡಿರುವ ಟ್ರೇಡ್ಗಳು ಆಗಿರುವ ಪ್ರಾಫಿಟ್ ಮತ್ತು ಮುಂದಿನ ವಾರದ ಟ್ರೇಡ್ಗಳು ನಿಫ್ಟಿ ಬ್ಯಾಂಕ್ ನಿಫ್ಟಿ ಅನಾಲಿಸಿಸ್ ಹಾಗೂ ಸ್ವಿಂಗ್ ಟ್ರೇಡಿಂಗ್ ಅವಕಾಶವಿರುವ ಕೆಲವು ಷೇರುಗಳ ಬಗ್ಗೆ ತಿಳಿದುಕೊಳ್ಳೋಣ ಸ್ಕ್ರೀನ್ ಮೇಲೆ ನೀವು ಜೆರೋದಾದ ಟ್ರೇಡಿಂಗ್ ಟರ್ಮಿನಲ್ ಅನ್ನು ನೋಡ್ತಾ ಇದ್ದೀರಿ ಈ ವಾರದ ಟ್ರೇಡ್ಗಳ ಬಗ್ಗೆ ಡಿಸ್ಕಸ್ ಮಾಡೋದಕ್ಕಿಂತ ಮುಂಚೆ ಕಳೆದ ವಾರದ ಟ್ರೇಡ್ನಲ್ಲಿ ಆಗಿರುವ ಪ್ರಾಫಿಟ್ ಅನ್ನು ನೋಡ್ಕೊಂಡು ಬರೋಣ ರಿಪೋರ್ಟ್ಸ್ನ ಅಂಡರಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ನಮಗೆ ಬೇಕಾಗಿರೋದು ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್ನ ಪ್ರಾಫಿಟ್ ಕಳೆದ ವಾರ ಅಂದರೆ 23/12/2022 29/12/2022 ಪ್ರಾಫಿಟ್ ಅನ್ನು ನೋಡೋದಾದರೆ ಟೋಟಲ್ ಆಗಿ ನಮಗೆ 17,450 ರುಪೀಸ್ನ ಪ್ರಾಫಿಟ್ ಆಗಿದೆ ಅದರಲ್ಲಿ 733 ರುಪೀಸ್ನ ಗವರ್ಮೆಂಟ್ ಚಾರ್ಜಸ್ ಮತ್ತು ಅದರ್ ಚಾರ್ಜಸ್ಗಳನ್ನು ಕಳೆದ್ರೆ 16,700 ರುಪೀಸ್ ನಮಗೆ ನೆಟ್ ಆಗಿ ಪ್ರಾಫಿಟ್ ಆಗಿರುವಂಥದ್ದು ಇದು ಈ ವಾರ ತೆಗೆದುಕೊಂಡಿರುವಂತಹ ಟ್ರೇಡ್ಗಳು ಕಳೆದ ವಾರ ವಿಕ್ಸ್ನಲ್ಲಿ ಒಂದು ದೊಡ್ಡ ಸ್ಪೈಕ್ ಬಂದಿದ್ದರಿಂದ ನಮಗೆ ತುಂಬ ಒಳ್ಳೆಯ ಪ್ರೀಮಿಯಂ ಹಾಗೂ ತುಂಬ ಒಳ್ಳೆಯ ರೇಂಜ್ ಸಿಕ್ಕಿತ್ತು ಹಾಗಾಗಿ ಈ ವಾರದ ಟ್ರೇಡ್ ಅಷ್ಟೇನು ಅಡ್ಜಸ್ಟ್ಮೆಂಟ್ಗಳಿಲ್ಲದೆ ತುಂಬ ಸೇಫಲ್ಲಿ ಮುಗಿದಿದೆ ಇನ್ನು ಈ ಮಂತ್ನಲ್ಲಿ ನಮ್ಮ ಟೋಟಲ್ ಟಾರ್ಗೆಟ್ ಇದ್ದಿದ್ದು 60,000 ರುಪೀಸ್ December 1, 2022 December 30, 2022 ಟೋಟಲ್ ಪ್ರಾಫಿಟನ್ನು ನೋಡೋದಾದರೆ ನಾವು ಟೋಟಲ್ ಆಗಿ 99,000 ರುಪೀಸ್ನ ಪ್ರಾಫಿಟನ್ನು ಅರ್ನ್ ಮಾಡಿದ್ದೇವೆ ಅದರಲ್ಲಿ ಗೌರ್ಮೆಂಟ್ ಚಾರ್ಜಸ್ ಮತ್ತು ಅದರ್ ಚಾರ್ಜಸ್ ಆಗಿರುವಂತಹ 3,620 ರುಪೀಸನ್ನು ಕಳೆದ್ರೆ 95,800 ನಮಗೆ ನೆಟ್ ಪ್ರಾಫಿಟ್ ಆಗಿರುವಂಥದ್ದು ಇದೆಲ್ಲ ನಾವು ಈ ವಾರ ಮತ್ತು ಈ ತಿಂಗಳಲ್ಲಿ ತೆಗೆದುಕೊಂಡಿರುವಂತಹ ಟ್ರೇಡ್ಗಳನ್ನು ನೀವಿಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ ಓವರ್ಆಲ್ ಆಗಿ ಒಂದು ಒಳ್ಳೆಯ ಮಂತ್ ಅಂತ ನಾವಿದನ್ನು ಕನ್ಸಿಡರ್ ಮಾಡಬಹುದು ಯಾವುದಕ್ಕೂ ನಾನು ಸ್ಕ್ರೀನನ್ನು ಒಂದ್ಸಲ ರಿಫ್ರೆಶ್ ಮಾಡ್ತಾ ಇದ್ದೇನೆ ನೀವಿಲ್ಲಿ ನೋಡ್ಬೋದು ಸ್ಟಿಲ್ ನಮಗೆ 95,800 ರುಪೀಸ್ನ ಟೋಟಲ್ ಪ್ರಾಫಿಟ್ ಇದೆ ನೆಕ್ಸ್ಟ್ ಮುಂದಿನ ವಾರಕ್ಕೆ ನಾವು ತೆಗೆದುಕೊಂಡಿರುವಂತಹ ಟ್ರೇಡ್ ಇದರಲ್ಲಿ ಮೊದಲನೇದಾಗಿ ನಾನು 1,350 ರುಪೀಸ್ನ ಪ್ರಾಫಿಟನ್ನು ಆಲ್ರೆಡಿ ಬುಕ್ ಮಾಡಿದ್ದೇನೆ ಇದು 4 ಟ್ರೇಡ್ಗಳು ಮುಂದಿನ ವಾರಕ್ಕೆ ನಾವು ತೆಗೆದುಕೊಂಡಿರುವಂತಹ ಟ್ರೇಡ್ಗಳು ವಿಕ್ಸ್ನಲ್ಲಿ ಮತ್ತೆ ಡಿಕ್ಲೈನ್ ನಾವು ನೋಡಿದ್ದೇವೆ ಹೀಗಾಗಿ ಪ್ರೀಮಿಯಂ ಅಷ್ಟೇನು ನಮಗೆ ಒಳ್ಳೆಯ ಪ್ರೀಮಿಯಂ ಸಿಕ್ಕಿಲ್ಲ ಈ ಟ್ರೇಡನ್ನು ಅನಲೈಸ್ ಮಾಡೋದಾದರೆ ಮ್ಯಾಕ್ಸಿಮಮ್ ನಮಗೆ 45,000 ರುಪೀಸ್ನ ಪ್ರಾಫಿಟ್ನ ಸಾಧ್ಯತೆ ಇದೆ ಇನ್ನು ಬ್ರೇಕ್ ಇವನ್ ಬಂದು ಮಾರ್ಕೆಟ್ ಇದೆ ಈಗ 18,105 ರೇಂಜ್ನಲ್ಲಿ ಡೌನ್ ಸೈಡ್ಗೆ 17,600 ಹಾಗೂ ಅಪ್ ಸೈಡ್ಗೆ 18,630 ರೇಂಜ್ ನಮಗೆ ಮುಂದಿನ ವಾರಕ್ಕೆ ಇದೆ ಅಂದರೆ ಆಲ್ಮೋಸ್ಟ್ ಡೌನ್ ಸೈಡ್ಗೆ 500 ಅಪ್ ಸೈಡ್ಗೆ 500 ರುಪೀಸ್ನ ನಮಗೆ ರೇಂಜ್ ಇದೆ ಹಾಗೂ ಪ್ರಾಬಿಲಿಟಿ 91%ನ ಪ್ರಾಬಿಲಿಟಿ ಇರುವಂಥದ್ದು ಇದರ ಪೇ ಆಫ್ ಚಾರ್ಟನ್ನು ನೀವಿಲ್ಲಿ ನೋಡ್ತಾ ಇದ್ದೀರಿ ಇನ್ನು ಕ್ವಾಂಟಿಟಿ 1,800 ಕ್ವಾಂಟಿಟಿಯಲ್ಲೇ ಕಂಟಿನ್ಯೂ ಮಾಡ್ತಾ ಇದ್ದೇನೆ ಸದ್ಯದ ಮಟ್ಟಿಗೆ ಯಾವುದೇ ಕಾರಣಕ್ಕೂ ಈ ಕ್ವಾಂಟಿಟಿಯನ್ನು ಇನ್ಕ್ರೀಸ್ ಮಾಡುವ ಪ್ಲ್ಯಾನ್ ಇಲ್ಲ ಮುಂದಿನ ವಾರ ಈ ಟ್ರೇಡನ್ನು ಹೇಗೆ ಮ್ಯಾನೇಜ್ ಮಾಡ್ತೇನೆ ಯಾವ ರೀತಿ ಪ್ರಾಫಿಟ್ ಆಗುತ್ತೆ ಲಾಸ್ ಆಗುತ್ತಾ ಏನಂತ ಮುಂದಿನ ವಿಡಿಯೋದಲ್ಲಿ ನಾನು ತಿಳಿಸ್ತೇನೆ ನೆಕ್ಸ್ಟ್ ನಾವು ನಿಫ್ಟಿಯ ಚಾರ್ಟನ್ನು ಅನಾಲಿಸಿಸ್ ಮಾಡೋಣ ನಾವು ಹಿಂದಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ ಪ್ರಕಾರ 17,800ನಲ್ಲಿದ್ದ ಒಂದು ಗ್ಯಾಪ್ ಏರಿಯಾ ನಮಗೆ ಈ ವಾರಕ್ಕೆ ಸಪೋರ್ಟ್ ಆಗಿತ್ತು ಪ್ರಾಪರಾಗಿ ಅದೇ ಲೆವೆಲ್ನಿಂದ ನಿಫ್ಟಿ ರಿವರ್ಸ್ ಆಗಿರುವಂಥದ್ದು ಹಾಗೂ ಶುಕ್ರವಾರದ ಅಂತ್ಯಕ್ಕೆ ಒಂದು ಮೇಜರ್ ಲೆವೆಲ್ನಲ್ಲಿ ನಿಫ್ಟಿ ಕ್ಲೋಸಿಂಗನ್ನು ಕೊಟ್ಟಿದೆ ಈ ಲೆವೆಲ್ ಹಿಂದೆ ನಿಫ್ಟಿಗೆ ಒಂದು ಮೇಜರ್ ಸಪೋರ್ಟ್ ಆಗಿತ್ತು ಆ ಲೆವೆಲನ್ನು ಕಳೆದ ವಾರ ನಿಫ್ಟಿ ಫಾಲ್ ಆಗುವಾಗ ತುಂಬ ಒಳ್ಳೆಯ ಕ್ಯಾಂಡಲ್ನೊಂದಿಗೆ ಬ್ರೇಕ್ ಡೌನ್ ಆಗಿತ್ತು ಅದರ ಜೊತೆಗೆ ಈ ಒಂದು ಟ್ರೆಂಡ್ ಲೈನನ್ನು ಕೂಡ ನಿಫ್ಟಿ ನಮಗೆ ಈ ಲೆವೆಲ್ನಲ್ಲಿ ಪ್ರಾಪರಾಗಿ ಒಂದು ಸ್ಟ್ರಾಂಗ್ ಕ್ಯಾಂಡಲ್ನ ಜೊತೆಗೆ ಬ್ರೇಕ್ ಡೌನ್ ಆಗಿತ್ತು ಬಟ್ ಈ ವಾರ 17,800ನಲ್ಲಿ ಸಪೋರ್ಟ್ ತೆಗೆದುಕೊಂಡ ನಿಫ್ಟಿ ಈ ಎರಡೂ ಲೈನ್ಗಳ ಮೇಲೆ ಕ್ಲೋಸಿಂಗನ್ನು ಕೊಟ್ಟಿರುವಂಥದ್ದು
ಹೀಗಾಗಿ 18,100 ನ ಈ ಲೆವೆಲ್ ಮುಂದಿನ ವಾರಕ್ಕೆ ನಿಫ್ಟಿಗೆ ಒಂದು ಮೇಜರ್ ಲೆವೆಲ್ ಆಗಿರುತ್ತದೆ ಹಾಗೂ ಸಪೋರ್ಟ್ ಆಗಿರುತ್ತದೆ ಇನ್ನು ಲೋವರ್ ಟೈಮ್ ಫ್ರೇಮ್ ಆದ 1 ಅವರ್ ಚಾರ್ಟ್ ನಲ್ಲಿ ನಿಫ್ಟಿ ಅನ್ನು ನೋಡೋದಾದ್ರೆ ಮೇಜರ್ ಆಗಿ ಒಂದು ಡೌನ್ ಟ್ರೆಂಡ್ ನ ಮೂಮೆಂಟ್ ನಮಗೆ ಇಲ್ಲಿ ಕಾಣಿಸ್ತಾ ಇದೆ ಒಂದು ಇಂಪಲ್ಸ್ ಮೂವ್ ರಿಟ್ರೆಸ್ಮೆಂಟ್ ಇಂಪಲ್ಸ್ ಮೂವ್ ರಿಟ್ರೆಸ್ಮೆಂಟ್ ಅದೇ ರೀತಿ ಒಂದು ಇಂಪಲ್ಸ್ ಮೂವ್ನ ನಂತರ ಒಂದು ರಿಟ್ರೆಸ್ಮೆಂಟ್ ಅನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ ಮಾರ್ಕೆಟ್ ಇಲ್ಲಿಂದ ಮತ್ತೆ ಡೌನ್ ಮೂವ್ ಆಗ್ತಾ ಇದೆ ಸೊ ಈ ಒಂದು ಲೆವೆಲ್ ಏನಿದೆ ನಿಫ್ಟಿಗೆ ತುಂಬ ಇಂಪಾರ್ಟೆಂಟ್ ಲೆವೆಲ್ ಆಗಿರ್ತದೆ 18,260 ಈ ಲೆವೆಲ್ ಅನ್ನು ನಿಫ್ಟಿ ಏನಾದರೂ ಮುಂದಿನ ವಾರ ಬ್ರೇಕ್ ಮಾಡಿತು ಅಂತ ಅಂದರೆ ಈ ಒಂದು ಮೇಜರ್ ಟ್ರೆಂಡ್ ಫೇಲ್ಯೂರ್ ಆಗ್ತದೆ ಸೊ ಅದರ ನಂತರ ನಾವು ಬುಲ್ಲಿಶ್ ಕಂಟಿನ್ಯೂಯೇಷನ್ ಅನ್ನು ಎಕ್ಸ್ಪೆಕ್ಟ್ ಮಾಡಬಹುದು ಇನ್ ಕೇಸ್ ಬಟ್ ಸದ್ಯದ ಮಟ್ಟಿಗೆ ನಾವು ನಿಫ್ಟಿಯಲ್ಲಿ ಡೌನ್ ಸೈಡಿಂದ ಒಂದು ಬುಲ್ಲಿಶ್ ಟ್ರೆಂಡ್ ಅನ್ನು ನೋಡ್ತಾ ಇದ್ದೇವೆ ಇಂಪಲ್ಸ್ ಮೂವ್ ರಿಟ್ರೆಸ್ಮೆಂಟ್ ಅದೇ ರೀತಿ ಒಂದು ಇಂಪಲ್ಸ್ ಮೂವ್ನ ನಂತರ ಒಂದು ರಿಟ್ರೆಸ್ಮೆಂಟ್ ಅನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ ಈ ಒಂದು ಡೌನ್ ಸೈಡ್ನಲ್ಲಿ ನಮಗೆ ಈ ಒಂದು ಏರಿಯಾ ಏನಿದೆ 18,000 ಆಲ್ಮೋಸ್ಟ್ 18,000 ಏರಿಯಾ ಒಂದು ಮೇಜರ್ ಸಪೋರ್ಟ್ ಆಗಿರ್ತದೆ ಈ ಏರಿಯಾವನ್ನು ಡಿಫೆಂಡ್ ಮಾಡುವ ತನಕ ನಿಫ್ಟಿಯ ಬುಲ್ಲಿಶ್ ಸ್ಟ್ರೆಂತ್ ಕಂಟಿನ್ಯೂ ಆಗುವ ಸಾಧ್ಯತೆ ಇದೆ ಇನ್ ಕೇಸ್ ಈ 18,000 ಏರಿಯಾವನ್ನು ನಿಫ್ಟಿ ಬ್ರೇಕ್ ಆಯಿತು ಅಂದರೆ ನಾವು ಮತ್ತೊಮ್ಮೆ 17,800 ವರೆಗಿನ ಒಂದು ಫಾಲ್ ಅನ್ನು ಎಕ್ಸ್ಪೆಕ್ಟ್ ಮಾಡಬಹುದು ಸೋಮವಾರದ ದಿನ ಮಾರ್ಕೆಟ್ನಲ್ಲಿ ಒಂದು ರಿವರ್ಸಲ್ ಬಂತು ಅಂದರೆ 18,260 ಅಪ್ಸೈಡ್ನಲ್ಲಿ ನಮ್ಮ ಮೊದಲ ಟಾರ್ಗೆಟ್ ಆಗಿರ್ತದೆ ಅದೇ ರೀತಿ 18,400 ನಮ್ಮ ಸೆಕೆಂಡ್ ಟಾರ್ಗೆಟ್ ಆಗಿರ್ತದೆ ಇನ್ನು ಡೌನ್ ಸೈಡ್ನಲ್ಲಿ 18,000 ಲೆವೆಲ್ನಲ್ಲಿ ನಿಫ್ಟಿ ರಿವರ್ಸಲ್ ತೆಗೆದುಕೊಳ್ಳುವ ಸಾಧ್ಯತೆ ಇದೆ ಇನ್ ಕೇಸ್ 18,000 ಲೆವೆಲ್ ಮಾರ್ಕೆಟ್ ಏನಾದರೂ ಬ್ರೇಕ್ ಡೌನ್ ಆಯಿತು ಅಂದರೆ 17,800 ನಮ್ಮ ಟಾರ್ಗೆಟ್ ಆಗಿರ್ತದೆ ಈ 17,800 ಏರಿಯಾದಲ್ಲಿ ನಿಫ್ಟಿ ಒಂದು ಡಬ್ಲ್ಯೂ ಪ್ಯಾಟರ್ನ್ ಮಾಡಿ ಮತ್ತೆ ತನ್ನ ಟ್ರೆಂಡನ್ನು ಅಪ್ಸೈಡ್ಗೆ ಕಂಟಿನ್ಯೂಯೇಷನ್ ಮಾಡುವ ಸಾಧ್ಯತೆ ಇದೆ ಈ ಒಂದು 18,260 ಏರಿಯಾ ಈ ಡಬ್ಲ್ಯೂ ಪ್ಯಾಟರ್ನ್ನ ನೆಕ್ ಲೈನ್ ಆಗಿರ್ತದೆ ಇದರ ಮೇಲೆ ಮಾತ್ರ ನಾವು ಬುಲ್ಲಿಶ್ ಟ್ರೆಂಡ್ನ ಕಂಟಿನ್ಯೂಯೇಷನ್ ಅನ್ನು ಎಕ್ಸ್ಪೆಕ್ಟ್ ಮಾಡಬಹುದು ಕಳೆದ ವಾರ ನಿಫ್ಟಿ ಫಿಬೊನಾಕಿ ರಿಟ್ರೆಸ್ಮೆಂಟ್ನ 0.5 ಲೆವೆಲ್ನಲ್ಲಿ ರಿವರ್ಸ್ ಆಗಿತ್ತು ಈ ವಾರ ಮಾರ್ಕೆಟ್ ಏನಾದರೂ 17,800 ಲೆವೆಲನ್ನು ಬ್ರೇಕ್ ಡೌನ್ ಆಯಿತು ಅಂದರೆ 0.618 ಲೆವೆಲ್ ಆಗಿರುವಂತಹ 17,570 ವರೆಗಿನ ಫಾಲನ್ನು ನಾವು ನಿಫ್ಟಿಯಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು ಈ 17,570 ನಿಫ್ಟಿಗೆ ಮುಂದಿನ ವಾರಕ್ಕೆ ತುಂಬ ಸ್ಟ್ರಾಂಗ್ ಸಪೋರ್ಟ್ ಆಗಿರ್ತದೆ ನೆಕ್ಸ್ಟ್ ಬ್ಯಾಂಕ್ ನಿಫ್ಟಿ ಇಂಡೆಕ್ಸ್ ಹಿಂದಿನ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡಿದ್ದ ಪ್ರಕಾರ ಬ್ಯಾಂಕ್ ನಿಫ್ಟಿ ಕೂಡ ಪ್ರಾಪರ್ ಆಗಿ ಪ್ರೀವಿಯಸ್ ಸ್ವಿಂಗ್ ಆಗಿದ್ದಂತಹ 41,800 ಲೆವೆಲ್ನಲ್ಲಿ ಶಾರ್ಪ್ ಅಪ್ಸೈಡ್ ಮೂಮೆಂಟನ್ನು ಕೊಟ್ಟಿದೆ ನಿಫ್ಟಿಗೆ ಕಂಪೇರ್ ಮಾಡಿದಾಗ ಬ್ಯಾಂಕ್ ನಿಫ್ಟಿ ತುಂಬ ಸ್ಟ್ರಾಂಗ್ ಆಗಿ ಕಂಡು ಬರ್ತಾ ಇದೆ ಓವರ್ಆಲ್ ಟ್ರೆಂಡ್ನ ಬಗ್ಗೆ ಮಾತಾಡೋದಾದರೆ ಬಜೆಟ್ವರೆಗೂ ಬ್ಯಾಂಕ್ ನಿಫ್ಟಿ ಈ ಒಂದು ಝೋನ್ನಲ್ಲಿ ಸೈಡ್ವೇಸ್ ಟ್ರೆಂಡ್ನಲ್ಲಿ ಮೂವ್ಮೆಂಟ್ ಆಗುವ ಸಾಧ್ಯತೆ ಹೆಚ್ಚಿರ್ತದೆ ಲೋವರ್ ಟೈಮ್ ಫ್ರೇಮ್ ಆಗಿರುವ 1 ಅವರ್ ಚಾರ್ಟ್ನಲ್ಲಿ ನೋಡೋದಾದರೆ ಬ್ಯಾಂಕ್ ನಿಫ್ಟಿ ಕೂಡ ಒಂದು ಡೌನ್ ಟ್ರೆಂಡ್ನಲ್ಲಿ ಮೂವ್ಮೆಂಟನ್ನು ಕೊಡ್ತಾ ಇತ್ತು ಬಟ್ ಈ ಒಂದು ಏರಿಯಾದಲ್ಲಿ 43,000 ಈ ಲೆವೆಲನ್ನು ಬ್ಯಾಂಕ್ ನಿಫ್ಟಿ ಬ್ರೇಕ್ ಮಾಡಿ ಅದೇ ಲೆವೆಲ್ನಲ್ಲಿ ಕ್ಲೋಸಿಂಗನ್ನು ಕೊಟ್ಟಿರೋದ್ರಿಂದ ಬ್ಯಾಂಕ್ ನಿಫ್ಟಿ ಒಂದು ಬುಲ್ಲಿಶ್ ಸ್ಟ್ರೆಂತನ್ನು ತೋರಿಸ್ತಾ ಇದೆ ಮುಂದಿನ ವಾರಕ್ಕೆ 42,500 ಈ ಏರಿಯಾ ಬ್ಯಾಂಕ್ ನಿಫ್ಟಿಗೆ ಒಂದು ಸಪೋರ್ಟ್ ಆಗಿರ್ತದೆ ಈ ಏರಿಯಾವನ್ನು ಬ್ಯಾಂಕ್ ನಿಫ್ಟಿ ಏನಾದರೂ ಬ್ರೇಕ್ ಮಾಡ್ತು ಅಂದರೆ ಮತ್ತೆ ಬ್ಯಾಂಕ್ ನಿಫ್ಟಿಯಲ್ಲಿ ಬುಲ್ಲಿಶ್ ಮೂಮೆಂಟ್ ಲೂಸ್ ಆಗ್ತದೆ ನಾವು ಮತ್ತೆ 41,650 ವರೆಗಿನ ಫಾಲನ್ನು ಬ್ಯಾಂಕ್ ನಿಫ್ಟಿಯಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು ಇನ್ನು ಅಪ್ಸೈಡ್ಗೆ ಮಾರ್ಕೆಟ್ ಇದೇ ಲೆವೆಲ್ನಲ್ಲಿ ರಿವರ್ಸಲ್ ಆಯಿತು ಅಂತ ಅಂದರೆ 43,500 ನಮ್ಮ ಫಸ್ಟ್ ಟಾರ್ಗೆಟ್ ಆಗಿರ್ತದೆ ಅದನ್ನು ಹೊರತುಪಡಿಸಿದರೆ 44,000 ಹಾಗೂ 44,150 ವರೆಗಿನ ನಾವು ಟಾರ್ಗೆಟನ್ನು ಬ್ಯಾಂಕ್ ನಿಫ್ಟಿಯಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು ನೆಕ್ಸ್ಟ್ ನಾವು ಮುಂದಿನ ವಾರಕ್ಕೆ ಸ್ವಿಂಗ್ ಟ್ರೇಡಿಂಗ್ ಆಪರ್ಚುನಿಟಿ ಇರುವಂತಹ ಸ್ಟಾಕ್ನ ಬಗ್ಗೆ ತಿಳಿದುಕೊಳ್ಳೋದಕ್ಕಿಂತ ಮುಂಚೆ ಕಳೆದ ವಾರ ಸಜೆಸ್ಟ್ ಮಾಡಿದ್ದ ಎರಡು ಸ್ಟಾಕ್ನ ಪರ್ಫಾರ್ಮೆನ್ಸ್ ಹೇಗಿದೆ ಅಂತ ನೋಡ್ಕೊಂಡು ಬರೋಣ ಮೊದಲನೇ ಸ್ಟಾಕ್ ಮಹೀಂದ್ರ ಆ್ಯಂಡ್ ಮಹೀಂದ್ರ ಇದನ್ನು ನಾನು ಅರೌಂಡ್ 1,225 ರೇಂಜ್ನಲ್ಲಿ ಸಜೆಸ್ಟ್ ಮಾಡಿದ್ದೆ 1,200 ನಮ್ಮ ಸ್ಟಾಪ್ ಲಾಸ್ ಆಗಿತ್ತು ಅಲ್ಲಿಂದ ಮಹೀಂದ್ರ ಆ್ಯಂಡ್ ಮಹೀಂದ್ರ ಸುಮಾರು 1,267 ಒಂದು ಹೈಯನ್ನು ಕ್ರಿಯೇಟ್ ಮಾಡಿದೆ ಅಂದರೆ ಆಲ್ಮೋಸ್ಟ್ 40 ರುಪೀಸ್ನ ಒಂದು ಟಾರ್ಗೆಟನ್ನು ನಮಗೆ ಕೊಟ್ಟಿರುವಂಥದ್ದು ಕೇವಲ 1 ವಾರದ ಒಳಗೆ ನಮಗೆ 1:2ನ ಪ್ರಾಫಿಟ್ ಅಚೀವ್ ಆಗಿದೆ ಮುಂದಿನ ವಾರಕ್ಕೂ ಕೂಡ ನೀವು ಇದನ್ನು 1,295 ಹಾಗೂ 1,320 ಹಾಗೂ ಫೈನಲ್ ಟಾರ್ಗೆಟ್ ಆಗಿ 1,360 ಲೆವೆಲ್ಗೋಸ್ಕರ ನೀವು ಇದನ್ನು ಹೋಲ್ಡ್ ಮಾಡಬಹುದು ಇದನ್ನು ನಾನು ಅರೌಂಡ್ 420 ರುಪೀಸ್ನ ಲೆವೆಲ್ಗೆ ರೆಕಮೆಂಡ್ ಮಾಡಿದೆ ಸ್ಟಾಪ್ ಲಾಸ್ ಆಗಿ 405 ಸಜೆಸ್ಟ್ ಮಾಡಿದೆ
ಸ್ಟಾಕ್ ಅಲ್ಲಿಂದ ದೊಡ್ಡ ಫಾಲ್ ಅನ್ನು ಕಂಡಿಲ್ಲ, ಅದೇ ರೀತಿ ಒಂದು ಅಪ್ಸೈಡ್ ಮೂಮೆಂಟ್ ಅನ್ನು ಕಂಡಿಲ್ಲ, ಆಲ್ಮೋಸ್ಟ್ ಅದೇ ರೇಂಜ್ನಲ್ಲಿ ಸೈಡ್ ವೇಸ್ ಆಗ್ತಾ ಇದೆ. ಹೀಗಾಗಿ ನೀವು ಇದನ್ನು ಮುಂದಿನ ವಾರಕ್ಕೂ ಕೂಡ ಕ್ಯಾರಿ ಮಾಡಬಹುದು. 430 ನಮ್ಮ ಫಸ್ಟ್ ಟಾರ್ಗೆಟ್ ಆಗಿರ್ತದೆ, ಅಪ್ಸೈಡ್ನಲ್ಲಿ 455 ನಮ್ಮ ಫೈನಲ್ ಟಾರ್ಗೆಟ್ ಆಗಿರ್ತದೆ. ಸ್ಟಾಪ್ ಲಾಸ್ ಪುನಃ ಸೇಮ್ 405 ಅನ್ನು ನೀವು ಮೇಂಟೈನ್ ಮಾಡಬಹುದು. ಮುಂದಿನ ವಾರ ಸ್ವಿಂಗ್ ಟ್ರೇಡಿಂಗ್ ಮಾಡಲಿಕ್ಕೆ ಸೆಲೆಕ್ಟ್ ಮಾಡಿರುವಂತಹ ಮೊದಲ ಸ್ಟಾಕ್ TVS ಮೋಟಾರ್. TVS ಮೋಟಾರ್ ಸುಮಾರು ಒಂದು ತಿಂಗಳ ಕಾಲ ಈ ಒಂದು ರೇಂಜ್ನಲ್ಲಿ ಸೈಡ್ವೇಸ್ ಮೂಮೆಂಟನ್ನು ಕೊಡ್ತಾ ಇತ್ತು. ರೀಸೆಂಟಾಗಿ ಈ ಒಂದು ರೇಂಜನ್ನು ಬ್ರೇಕ್ಔಟ್ ಆಗಿ ಈಗ ಸ್ವಲ್ಪ ರಿಟ್ರೆಸ್ಮೆಂಟನ್ನು ಕೊಡ್ತಾ ಇದೆ. ಮೇ ಬಿ ಸ್ಟಾಕ್ ಈಗ 1085 ಟ್ರೇಡ್ ಆಗ್ತಾ ಇದೆ, ಅಲ್ಲಿಂದ ಒಂದು 1070 ಒಂದು ರಿಟ್ರೆಸ್ಮೆಂಟನ್ನು ಕೊಡುವ ಸಾಧ್ಯತೆ ಇರ್ತದೆ. ಇಲ್ಲಿಂದ ಮತ್ತೆ ಸ್ಟಾಕ್ ತನ್ನ ಬುಲ್ಲಿಷ್ ಮೂಮೆಂಟನ್ನು ಕಂಟಿನ್ಯೂ ಮಾಡುವ ಸಾಧ್ಯತೆ ಇದೆ. ಸ್ಟಾಪ್ ಲಾಸ್ ಆಗಿ ನಾವು 1040 ಲೆವೆಲನ್ನು ಕನ್ಸಿಡರ್ ಮಾಡಬಹುದು. ಅಪ್ಸೈಡ್ಗೆ 1140 ಅಥವಾ 1180 ಮೂಮೆಂಟನ್ನು ಅಪ್ಸೈಡ್ನಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಸ್ವಿಂಗ್ ಟ್ರೇಡಿಂಗ್ಗೋಸ್ಕರ ನಾನು ಸೆಲೆಕ್ಟ್ ಮಾಡಿರುವ ಮತ್ತೊಂದು ಸ್ಟಾಕ್ ಕೆನರಾ ಬ್ಯಾಂಕ್. ಸೋಮವಾರದ ದಿನ ಇದೇನಾದರೂ ಟ್ರೇಡಿಂಗ್ ಅವಧಿಯಲ್ಲಿ 334 ಮೇಲೆ 1 ಅವರ್ ಕ್ಯಾಂಡಲ್ನಲ್ಲಿ ಒಂದು ಕ್ಲೋಸಿಂಗನ್ನು ಕೊಟ್ಟಿತ್ತು ಅಂತಂದರೆ ನಮಗೆ ಅಪ್ಸೈಡ್ ಮೂಮೆಂಟನ್ನು ನಾವು ಕೆನರಾ ಬ್ಯಾಂಕ್ನಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಸ್ಟಾಪ್ ಲಾಸನ್ನು ಈ ಕ್ಯಾಂಡಲ್ನ ಲೋ ಅಲ್ಲಿ ಮೇಂಟೈನ್ ಮಾಡ್ಬೋದು. ಇದು ಅರೌಂಡ್ 320 ರೇಂಜ್ನಲ್ಲಿ ಬರ್ತದೆ. 334 ಮೇಲೆ ನಾವು ಫಿಬೊನಾಕಿ ರಿಟ್ರೆಸ್ಮೆಂಟ್ನ ಆಧಾರದಲ್ಲಿ 362 ಒಂದು ಟಾರ್ಗೆಟನ್ನು ಕೆನರಾ ಬ್ಯಾಂಕ್ನಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು. ಇದಕ್ಕೆ ಬ್ಯಾಂಕ್ ನಿಫ್ಟಿ ಕೂಡ ಸಾಥ್ ಕೊಡ್ತಾ ಇರೋದ್ರಿಂದ, ಅಂದರೆ ಬ್ಯಾಂಕ್ ನಿಫ್ಟಿಯಲ್ಲಿ ಒಂದು ಬುಲ್ಲಿಷ್ ಮೂಮೆಂಟ್ ಇರೋದ್ರಿಂದ ಈ ಒಂದು ಟಾರ್ಗೆಟ್ ಅಚೀವ್ ಆಗುವ ಸಾಧ್ಯತೆ ಸದ್ಯದಲ್ಲೇ ಇರಬಹುದು. ಸೊ ಇದಿಷ್ಟು ಈ ವಾರದ ಅನಾಲಿಸಿಸ್. ಕಂಟೆಂಟ್ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿಮಗೆಲ್ಲರಿಗೂ ಹೊಸ ವರ್ಷದ ಶುಭಾಶಯವನ್ನು ತಿಳಿಸುತ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು.